Hey guys, welcome back to the video. Even the video in the Kcet 2022 na marks versus rank complete detailed analysis bage maatadana. See, even the video sakkat important agirutte nimma 70% doubt kalna clear madutte. Aitha video start madodakkinta munche kelavondashtu instructions kodibirtini. See, ili kelavondashtu important points nimma sari idkobeku enu antandre nimma rank variation agudu tackle points inda and then ಪ್ರೀವಿಯಸ್ ರೆಕಾರ್ಡ್ಸನ್ನು ಫಾಲೋ ಮಾಡ್ತಾರೆ ಅವರು ಆ್ಯಂಡ್ ಅಲ್ಗೋರಿದಮ್ಸ್ ಯಾವ್ದು ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಅದನ್ನು ಯೂಸ್ ಮಾಡಿ ಟ್ಯಾಕಲ್ ಆಗಿರೋದನ್ನ ಹೆಂಗೆ ರಿಸಾಲ್ವ್ ಮಾಡ್ತೇನೆ ಅಂತ ಅಂದ್ಬಿಟ್ಟು ಈಗ ಏನೇನು ಅಬ್ಸ್ಟಕಲ್ಸ್ ಇದ್ದಾವೆ ನಿಮ್ಮ ರ್ಯಾಂಕ್ ಬರೋದಕ್ಕೆ ತಡೆಯತಕ್ಕಂಥದ್ದು ಆ್ಯಂಡ್ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಅದನ್ನ ಇಟ್ಕೊಂಡು ನಿಮ್ಮ ರ್ಯಾಂಕ್ ಏನು ಬರುತ್ತೆ ಇದೇ ರೀತಿ ಯಾವ ರೀತಿ ಪ್ರಿಡಿಕ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ರ್ಯಾಂಕನ್ನು ನೀವೇ ಒಂದು ಅಂದಾಜಾಗಿ ಗೆಸ್ ಮಾಡಬಹುದು, ಇದ್ರ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಆ್ಯಂಡ್ ದೆನ್ ನೀವು ಕೇಳಿದ್ರೆ ನನಗೆ ಯಾವ ಒಂದು ಸ್ಟಡಿ ಮಟೀರಿಯಲ್ ಅಥವಾ ಯಾವ ಒಂದು ಇ ಬೇಸ್ಡ್ ಪ್ಲಾಟ್ಫಾರ್ಮ್ನ ಚೂಸ್ ಮಾಡಿದ್ರೆ ನನಗೆ ಅಲ್ಲಿ ಎಕ್ಸಾಕ್ಟಾಗಿ ನನಗೊಂದು ಫ್ಲೋ ಸಿಗುತ್ತೆ ಆ್ಯಂಡ್ ವರ್ತ್ ಇಟ್ ಆಗಿರಬೇಕು ಅಂತ ಕೇಳ್ತೀರಲ್ಲ. ಈಗ ಒಂದು ವೀಡಿಯೋ ಬರುತ್ತೆ, ಆ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ, ವೀಡಿಯೋ ನೋಡ್ಕೊಂಡು ಬಂದುಬಿಡಿ. ಬಿಫೋರ್ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ, ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ದ ಪರ್ಸನ್ ಹೂ ಫೌಂಡೆಡ್ ಫಿಸಿಕ್ಸ್ ಫಾಲ, ದಟ್ ಇಸ್ ಅಲೆಕ್ಸ್. ಅಲೆಕ್ಸ್ ಸ್ಟಾರ್ಟೆಡ್ ಫಿಸಿಕ್ಸ್ ಫಾಲ ವಿತ್ ದ ವಿಷನ್ ಟು ಪ್ರೊವೈಡ್ ಕ್ವಾಲಿಟಿ ಎಜುಕೇಷನಲ್ ಕಂಟೆಂಟ್ ಟು ಸ್ಟೂಡೆಂಟ್ಸ್ ಫ್ರೀ ವಿಯಾ ಯೂಟ್ಯೂಬ್. ಆ್ಯಂಡ್ ಆಫ್ಟರ್ ಹ್ಯೂಜ್ ಡಿಮ್ಯಾಂಡ್ ಬೈ ಸ್ಟೂಡೆಂಟ್ಸ್, ಈ ಸ್ಟಾರ್ಟೆಡ್ ಅಪ್ಲಿಕೇಶನ್ ಬೇಸ್ಡ್ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್. ಆ್ಯಂಡ್ ನೌ ದೇ ಹ್ಯಾವ್ IIT, JEE, NEET ಮತ್ತು NDA ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಟಡಿ ಮಟೀರಿಯಲ್ಸು, ಟೆಸ್ಟ್ ಸೀರೀಸು ಆ್ಯಂಡ್ ದೆನ್ ಬ್ಯಾಚಸ್ಗಳು ಎಲ್ಲ ಇದೆ. ಸಿ, ಒನ್ ಥಿಂಗ್ ದಟ್ ಯು ಸಪೋಸ್ ಟು ಅಬ್ಸರ್ವ್ ಹಿಯರ್ ಇಸ್ ದ ವರ್ತ್ ಇಟ್ನೆಸ್ ಆಫ್ ದಿಸ್ ಕೋರ್ಸ್. ಆಯಿತಾ? ಸಿ, ಹೊರಗಡೆ ನೀವು ಹೋಗಿ ತೊಗೋತೀನಿ ಅಂತಂದರೆ ಮಿನಿಮಮ್ ಟು ಮಿನಿಮಮ್ ಒಂದು ತಿಂಗಳಿಗೆ 50,000 ಖರ್ಚಾಗುತ್ತೆ. ನೀವು ಅಕಸ್ಮಾತ್ ಕ್ಲಾಸ್ ರೂಮಲ್ಲಿ ಕೇಳ್ತೀರಾ ಅಂತಂದರೆ 2 ಲಕ್ಷ ಗಂಟೆ ಖರ್ಚಾಗುತ್ತೆ. ಸೊ ನನ್ನ ಪರ್ಸನಲ್ ಸಜೆಷನ್ ಏನಪ್ಪ ಅಂತಂದರೆ ಬೈ ದಿಸ್ ಕೋರ್ಸ್. ಈ ವರ್ತ್ ಇಟ್ನೆಸ್ ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ರೈಟ್ ಪ್ಲೇಸಲ್ಲಿ ಇನ್ವೆಸ್ಟ್ ಮಾಡಿ. ಆಯಿತಾ? ಇದು ಕಡಿಮೆ ಕಾಸಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ನ ಕೊಡ್ತಾ ಇದ್ದಾರೆ, ಅಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ. ನನ್ನ ಪ್ರಕಾರ ನಾನು ಏನಾದರೂ ನಿಮ್ಮ ಪೊಸಿಷನಲ್ಲಿದ್ದರೆ ನಾನು ಈ ಕೋರ್ಸ್ನ ಬೈ ಮಾಡ್ತಿದ್ದೆ. ಆ್ಯಂಡ್ ಏನು ಮಾಡಬೇಕು ಅಂದರೆ ನೀವು ಎಕ್ಸ್ಪ್ಲೋರ್ ಸೆಕ್ಷನ್ ಕ್ಲಿಕ್ ಮಾಡಿ, IIT ಹೋಗ್ಬೇಕಾ, NEET ಹೋಗ್ಬೇಕಾ ಕ್ಲಿಕ್ ಮಾಡಿ, ಅಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಎಷ್ಟು ಲೆಕ್ಚರ್ಸ್ ಇದ್ದಾವೆ, ಎಷ್ಟು TPPs ಇದ್ದಾವೆ, ಅದ್ರ ಸೊಲ್ಯೂಷನು ಆ್ಯಂಡ್ ದೆನ್ ಟೆಸ್ಟ್ ಸೀರೀಸ್ಗಳು ಎಷ್ಟಿದ್ದಾವೆ. ಆ್ಯಂಡ್ ಅಕಸ್ಮಾತ್ ನೀವು ಆ ಬ್ಯಾಚ್ಗಳ ಪ್ರೊಫೆಸರ್ಗಳು ನೋಡಬೇಕಾ, ಅಲ್ಲಿ ಕೆಳಗಡೆ ನೋಡ್ಬೋದು ಅವರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಅವ್ರ ಬಗ್ಗೆ ತಿಳ್ಕೊಬಹುದು. ಆ್ಯಂಡ್ ದೆನ್ ಅವ್ರಗಳ ಡೆಮೋ ವೀಡಿಯೋಸ ನೋಡ್ಬೋದು ನೀವು. ಡೆಮೋ ವಿಡಿಯೋ ನೋಡಿ ನಿಮಗೆ ಆ ಕೋರ್ಸ್ಗಳು ಇಷ್ಟ ಆಗ್ತು ಅಂತಂದ್ರೆ ಯು ಕ್ಯಾನ್ ಗೋ ಆ್ಯಂಡ್ ಬೈ ದ ಕೋರ್ಸ್. ಆಯಿತಾ? ಕೋರ್ಸ್ ಬೈ ಮಾಡಿ ಆ್ಯಂಡ್ ದೆನ್ ಬೈ ಮಾಡಬೇಕಾದ್ರೆ ಯು ಕ್ಯಾನ್ ಯೂಸ್ ಮೈ ಕೂಪನ್ ಕೋಡ್ MAN250, ಎಲ್ಲ ಕ್ಯಾಪಿಟಲ್ ಲೆಟರು MAN250 ಎಂಟರ್ ಮಾಡಿ ಇಲ್ಲಿ ಪೇನೌ ಮಾಡಿದ್ರೆ ಲೈಕ್ ಅದು ನಿಮಗೆ ಇನ್ಸ್ಟಂಟ್ ₹250 ಡಿಸ್ಕೌಂಟನ್ನು ಕೊಡುತ್ತೆ. ಆ್ಯಂಡ್ ಯಾ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಆ್ಯಪ್ ಆದರೂ ಆ್ಯಪಿಂದ ಆದರೂ ನೀವು ಕೋರ್ಸ್ನ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ವೆಬ್ಸೈಟ್ನಿಂದ ಪರ್ಚೇಸ್ ಮಾಡ್ಬೋದು, ಎರಡು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ನಮ್ಮ ವಿಡಿಯೋಗೆ ಹೊಂಟೋಗ್ಬೋಣ. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ಎಕ್ಸಾಕ್ಟಾಗಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ KCET 2022 ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಬಗ್ಗೆ ಮಾತಾಡ್ತಿದ್ದೀವಿ. ನಾನು ಆಗಲೇ ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ಆ ವಿಡಿಯೋದಲ್ಲಿ ಏನಾಗಿದೆ ಅಂತಂದರೆ 2018 ತೊಗೊಂಡಿದ್ದೀನಿ. ಆಯಿತಾ? 2018 ತೊಗೊಂಡಿದ್ದೀನಿ ಅನಾಲಿಸಿಸ್ ಮಾಡಿಕೊಂಡು. ಸಿ, 2018 ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಫಾರ್ ಲೆಸ್, ಈಗ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಫಾರ್ ಮೋರ್. ಅದೇ ಥರ 178,000 ಜನ ಈ ವರ್ಷ KCET ಬರೆದಿದ್ದಾರೆ. 178,000 ರುಪೀಸ್ ಪೀಪಲ್ ಬರ್ತಿದ್ದಾರೆ. ಇವರ ಲೈಕ್ ಇಲ್ಲಿವರೆಗೂ ರ್ಯಾಂಕ್ ಹೋಗುತ್ತೆ. ಆಯಿತಾ? ಇದರಲ್ಲಿ ಪಾಸು ಫೇಲು ಅಂತ ಇದೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ 12 ಪಾಸಿಂಗ್ ಮಾರ್ಕ್ಸು ಎಲ್ಲರಿಗೂ, ಯಾವುದೇ ಕೆಟಗರಿ ಆದರೂ 12 ಇಸ್ ದ ಪಾಸಿಂಗ್ ಮಾರ್ಕ್ಸ್. ಆ್ಯಂಡ್ ದೆನ್ ನಾನು ಈ ಒಂದು ವೀಡಿಯೋ ಮಾಡಬೇಕಾದ್ರೆ, ಸಿ, ಈಗ ನಾನು ಡಿಸ್ಪ್ಲೇ ಮಾಡ್ತೇನೆ, ಇದನ್ನು ಮಾತ್ರ ಯಾರು ನಂಬಕ್ಕೆ ಹೋಗ್ಬೇಡಿ. ಸಿ, ಇದು ಹತ್ತಿರ ಒಂದು 70% ಅಷ್ಟೇ ಕರೆಕ್ಟ್ ಆಗಿರುತ್ತೆ. ಒಂದು ಹತ್ತಿರ ನಿಮ್ಗೆ 90% ಬೇಕು ಅಂತಂದರೆ ಈಗ ಒಂದು ಡೀಟೇಲ್ ಡಿಸ್ಕಷನ್ ಮಾಡ್ತೀನಿ, ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಲುಕ್ ಎಟ್ ದಿಸ್, ನಾನೀಗೊಂದು ಒಂದಷ್ಟು ಜನದ್ದು ರೆಕಾರ್ಡ್ಸ್ ತೊಗೊಂಡೆ. ಆಯಿತಾ? ರೆಕಾರ್ಡ್ಸ್ ತೊಗೊಂಡು ನನಗೆ ಗೊತ್ತಾದಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಕೆಲವೊಂದಷ್ಟು ಟ್ಯಾಕಲ್ ಪಾಯಿಂಟ್ಸ್ ಇರ್ತವೆ. ಇಬ್ಬರು ವ್ಯಕ್ತಿದು ಸೇಮ್ ಸ್ಕೋರ್ ಇದೆ. ಆಯಿತಾ? ಎರಡು ಸೇಮ್ ಸ್ಕೋರ್ ಇದೆ. CET ಸೇಮ್ ಸ್ಕೋರ್ ಮಾಡಿದ್ದಾರೆ. ಆದರೆ ಅವ್ರ ರ್ಯಾಂಕು ಎಷ್ಟು ವೇರಿಯೇಷನ್ ಆಗಿದೆ ಅಂತಂದರೆ, ಒಬ್ಬರಿಗೆ 4,897 ಬಂದಿದ್ದರೆ ಇನ್ನೊಬ್ಬರಿಗೆ 4,925 ಬಂದಿದೆ. ಸೇಮ್ ಮಾರ್ಕ್ಸ್. ಆಯಿತಾ? ಸೇಮ್ ಮಾರ್ಕ್ಸ್, ಇಬ್ಬರಿಗೂ ಸೇಮ್ ಮಾರ್ಕ್ಸ್ ಬಂದಿದೆ. ಆದರೆ ರ್ಯಾಂಕ್ ಈ ರೀತಿ ಡಿಫ್ರೆನ್ಸ್ ಆಗಿದೆ. ಇದಕ್ಕೆ ಏನು ಅರ್ಥ ಅಂತ ನನಗೆ ಗೊತ್ತಾಗಲಿಕ್ಕೆ ಏನಕ್ಕೆ ಇದು ಬಂತು ಅಂತ ಗೊತ್ತಾದ ಲೈಕ್ ನಾನು ಡಿಗ್ ಮಾಡಿದ ಗೊತ್ತಾಗಿದ್ದು ಟ್ಯಾಕಲ್ ಪಾಯಿಂಟ್ಸ್. ಆಯಿತಾ? ಏನಪ್ಪ ಅಂತಂದರೆ, ಸಿಗಲಿ ಎರಡು ಸ್ಟೂಡೆಂಟ್ ಇರ್ತಾರೆ. ಇವ್ರದ್ದು ಎರಡು ಸ್ಟೂಡೆಂಟ್ ಅಲ್ಲ, ಆ್ಯಕ್ಚುಲಿ 1,000+ ಸ್ಟೂಡೆಂಟ್ಸ್ ಇರ್ತಾರೆ. ಆಯಿತಾ? ಇಲ್ಲಿ 1,000+ ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರದ್ದು ಬೋರ್ಡ್ ಮಾರ್ಕ್ಸ್ ಅಂದರೆ 290 ಇದೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಅವ್ರದ್ದು CET ಬಂದುಬಿಟ್ಟು 70 marks ಇದೆ ಅಂತ ಅಂದ್ಕೊಳ್ಳಿ. ಇದೇನಿದು ಟ್ಯಾಕಲ್ ಇದು, ಯಾಕೆಂತಂದರೆ ಸೌರಾಜ್ ಅನ್ನೋದು ಇದೇ ಥರ ಇದೆ. ರ್ಯಾಂಕಿಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಒಂದೇ ರ್ಯಾಂಕ್ನ 2-3 ಜನ ಕೊಡೋಕ್ಕಾಗೋದಿಲ್ಲ. ಆ್ಯಂಡ್ ಸೌರ ಜನ ಇದ್ದಾರೆ, ಹೇಗೆ ಮಾಡ್ತಾರೆ? ಸಿ, ಇಲ್ಲೇ ವೇರಿಯೇಷನ್ ಆಗೋದು. ಆಯಿತಾ?
ಇಲ್ಲಿ ಅವ್ರು ಯಾವ ಫ್ಯಾಕ್ಟರ್ ಕನ್ಸಿಡರ್ ಮಾಡ್ಕೋತಾರೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿ ಸಿಚುವೇಷನ್ ಬಂದಾಗ ತುಂಬ ಟ್ಯಾಕಲಿಂಗ್ ಆಗುತ್ತೆ ಆ್ಯಂಡ್ ದೆನ್ ರ್ಯಾಂಕ್ಗಳು ತುಂಬ ವೇರಿಯೇಷನ್ ಆಗಿಬಿಡುತ್ತೆ. ರ್ಯಾಂಕ್ ವೇರಿಯೇಷನ್ ಆಗೋ ಕಾರಣ ಕೇಳ್ತಿದ್ದೀನಿ, ಅದು ಇದು ಕಾರಣ ಆಯಿತಾ. ನೆಕ್ಸ್ಟು, ಈಗ ಎಷ್ಟು ಮಾರ್ಕ್ಸ್ ತೆಗೆದ್ರೆ ನನಗೆ ಏನು ರ್ಯಾಂಕ್ ಬರುತ್ತೆ ನೀನು ಕೇಳ್ತಿದ್ದೀರಲ್ಲ. ನಾನು 290 ತೆಗೆದಿದ್ದೀನಿ, ನನ್ನದು 70 ಆಗಿದೆ, ನನಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಿದ್ದೀರಲ್ಲ. ಈಗ ಒಂದು ಅಂದಾಜಾಗಿ ಹೇಳ್ತೀನಿ ನಾನು ನಿಮಗೆ, ಇದು ಹತ್ತಿರ ಒಂದು 500 ಜನದ ಮಾರ್ಕ್ಸ್ ಕಾರ್ಡನ್ನ ನೋಡಿ ನಾನು ಅನಲೈಸ್ ಮಾಡಿ ಒಂದು ರ್ಯಾಂಕ್ ಬಂದಿರೋದನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. 2020 ಇದು ಆಯ್ತು ಅನಲೈಸ್ ಆಯಿತಾ. 2021 ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿ ಇ ಟಿ ಮಾರ್ಕ್ಸನ್ನು ಅವರು ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಯಾಕೆ ಅಂತಂದರೆ ಎಲ್ಲ ಯಾಕೆ ಹಂಗೆ ಪಾಸ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ. ಸೊ ಅದರ್ ಅನಲೈಸಿಸ್ ತೊಗೊಂಡಿದ್ದೀನಿ ನಾನು ನಿಮಗೆ, ಈಗ ನೋಡಿ ಹೇಳ್ತೀನಿ. 290 ಆಯಿತಾ, 300 ನಿಮ್ಗೆ ಸ್ಕೋರ್ ಆಗಿದೆ. ಆ್ಯಂಡ್ ದೆನ್ ನೀವು ಅದರ ಒಂದು 70 ಸ್ಕೋರ್ ಮಾಡ್ಕೊಂಡಿದ್ದೀರ ಅಂತಂದರೆ ನಿಮ್ಮ ರ್ಯಾಂಕಿಂಗು ಸಿ 290-300 ನೀವು ಒಂದು 70 ಸ್ಕೋರ್ ಮಾಡ್ಕೊಂಡಿದ್ದೀರ ಆಯಿತಾ, ನಿಮ್ಮ ರ್ಯಾಂಕಿಂಗು 10,000 ಒಳಗಡೆ ಬರುತ್ತೆ. ಪಕ್ಕ ಹೇಳ್ಬಿಡ್ತೀನಿ 10,000 ಒಳಗಡೆ ಬರುತ್ತೆ ಆಯಿತಾ. ಆ್ಯಂಡ್ ದೆನ್ ಡಿಸಪಾಯಿಂಟಿಂಗ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಅಕಸ್ಮಾತ್ ಟ್ಯಾಕಲ್ಸ್ ಜಾಸ್ತಿ ಆಯಿತು ಅಂತಂದರೆ ಇದು 12,000 ಗಂಟ ಹೋಗ್ಬಹುದು ಆಯಿತಾ, 12,000 ಗಂಟ ಹೋಗ್ಬೋದು. ಸೊ ಹೋಪ್ಸ್ ಇಟ್ಕೊಂಬೇಡಿ, ಈ ಒಂದು ರೇಂಜಲ್ಲಿ ಬರುತ್ತೆ ಅಂತ ಸುಮ್ಮನೆ ಅಂದ್ಕೊಂಡ್ರಿ ಆಯಿತಾ, ಸುಮ್ಮನೆ ಅಂದ್ಕೊಂಡ್ರಿ. ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ವೀಡಿಯೋ ಬಂದು ನೋಡ್ತಿದ್ದೀರ ಅಂತ ನನಗೆ ಗೊತ್ತು, ಸುಮ್ಮನೆ ಅಂದ್ಕೊಂಡಿರಿ. ನೆಕ್ಸ್ಟು, ಈಗ ನಿಮ್ಮ ಮಾರ್ಕ್ಸು 270 ಹಿಡಿದು 270-280 ಇದೆ ಆ್ಯಂಡ್ ನೀವು ಒಂದು 70 ಸ್ಕೋರ್ ಮಾಡ್ಕೊಂಡಿದ್ದೀರ. ಸಿ 70 ಪ್ಲಸ್ ಅವ್ರಿಗೆ ಹೇಳ್ತೀನಿ ನಾನು ಏನು ಥರ ಕೇಳಿಸ್ಕೊಂಬೇಡಿ, 70 ಪ್ಲಸ್ ಸ್ಕೋರ್ ಮಾಡ್ಕೊಂಡ್ರಿಗೆ ಹೇಳ್ತೀನಿ ನನಗೆ. ಇಷ್ಟು ಮಾಡ್ಕೊಂಡಿದ್ರೆ ಅಂತಂದರೆ ನಿಮ್ಮ ಒಂದು ರ್ಯಾಂಕಿಂಗು ಹತ್ತಿರ 15,000 ಒಳಗಡೆ ಬರುತ್ತೆ, 15,000 ಒಳಗಡೆ ಬರುತ್ತೆ, ಊರಿಗೆ ಅವಶ್ಯಕತೆ ಇಲ್ಲ. ಅದೇನಿಂದ 20,000 ಅಂತ ಅಂದ್ಕೊಳ್ಳಿ ಆಯಿತಾ, ಯಾ ಈ ರೇಂಜಲ್ಲಿ ಬರುತ್ತೆ. ಈಗ ಅಕಸ್ಮಾತ್ ನೀವು 300 ಲೈಕ್ 290-300 ಈ ರೀತಿ ತೊಗೊಂಬಿಟ್ಟು ಆ್ಯಂಡ್ ನಿಮ್ಮದು 100 ಪ್ಲಸ್ ಇದೆ ಅಂತಂದರೆ ನಿಮಗೆ 500-5,000 ಒಳಗೆ ಬರುತ್ತೆ, 5,000-6,000 ಈ ರೇಂಜಲ್ಲಿ ಬರುತ್ತೆ ಆಯಿತಾ. ಸೊ ಇಲ್ಲಿ 31 ಮಾರ್ಕ್ಸೂ ಎಷ್ಟೆಷ್ಟು ಡಿಫ್ರೆನ್ಸ್ ತರುತ್ತೆ ಅಂತಂದರೆ ನಿಮಗೆ ಅಷ್ಟು ಇಂಪಾರ್ಟೆಂಟು. ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಇವೆಲ್ಲ ಫ್ಯಾಕ್ಟರ್ಸು ಮ್ಯಾಟರ್ ಆಗುತ್ತೆ. ಇನ್ನೂ ಸುಮಾರು ಜನ ಇರ್ತಾರೆ, ನೀವು 250 ಈ ರೇಂಜಲ್ಲಿ ತೆಗೆದಿರ್ತೀರ ಆ್ಯಂಡ್ ನೆನ್ 270 ರೇಂಜಲ್ಲಿ ತೊಗೊಂಡಿರ್ತಾರೆ, ನಿಮಗೆ 35K ಮೇಲ್ಗಡೆ ಪ್ಲೇಸ್ ರ್ಯಾಂಕ್ ಬಂದುಬಿಡುತ್ತೆ ಆಯಿತಾ. ಇದು ನಾನು ನೋಡಿದ ಅನಾಲಿಸಿಸ್ ಪ್ರಕಾರ ಹೇಳ್ತಿರೋ ರ್ಯಾಂಕಿಂಗ್ ಇದು. ಆ್ಯಂಡ್ ಇದು ಎಷ್ಟು ಮಟ್ಟಿಗೆ ಕರೆಕ್ಟು ಅಂತಂದರೆ ಸಿ ಒಂದು 70% ಟ್ರೂ ಆಗುತ್ತೆ ಆಯಿತಾ. ಸಿ ನಾನು ಆಗಲೇ ಹೇಳಿದಾಗೆ ಟ್ಯಾಕಲ್ ಪಾಯಿಂಟ್ಸು ಈ ವರ್ಷದ ರ್ಯಾಂಕ್ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಆಗಿರ್ತವೆ. ನೀವು ಎಕ್ಸಾಕ್ಟಾಗಿ ರ್ಯಾಂಕ್ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಸಿ ಆನ್ಲೈನ್ ಪ್ರಿಡಿಕ್ಟರ್ಸ್ ಇರ್ತವೆ, ನಿಮ್ಗೆ ಸುಮ್ಮನೆ ಹೋಪ್ಸ್ ಕೊಡೋದಕ್ಕೋಸ್ ಲೈಕ್ ನಿಮಗೆ ಹೋಪ್ಸ್ ನಿಮ್ಗೆ ಡಿಸಪಾಯಿಂಟ್ ಮಾಡಿಬಿಡ್ತವೆ. ಓ ನನಗೆ ಇಷ್ಟೊಂದು ರ್ಯಾಂಕ್ ಬಂದುಬಿಡುತ್ತಾ, ನನಗೆ ಯಾವುದೊಂದು ಸಿ ಇ ಟಿ ಯಾವುದೊಂದು ಕಾಲೇಜ್ಗೆ ಹೋಗ್ಬಿಟ್ಟು ನಾನು ಅಲ್ಲಿ ಎನ್ಕ್ವೈರ್ ಮಾಡಬೇಕು, ನಾನು ನನ್ನ ರ್ಯಾಂಕ್ ಇಷ್ಟು ಬಂದಿರುತ್ತೆ, ನಾನು ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತಂದಾಗ ಅಲ್ಲಿ ಸೀಟ್ ಸಿಗೋದಿಲ್ಲ ಅಂತ ಯು ವಿಲ್ ಬಿ ಡಿಸಪಾಯಿಂಟೆಡ್ ಅಲ್ವಾ. ಸಿ ಇ ಟಿ ಕೌನ್ಸಿಲಿಂಗ್ ಅಂತಲೂ ಯಾರು ವೆಯ್ಟ್ ಮಾಡೋದಿಲ್ಲ, ಓ ಕೇಳ್ಬಿಡ್ತೀರ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟು ಅಂತಂದ್ಬಿಟ್ಟು. ಸೊ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ನಾನು ಹೇಳೋ ಪ್ರಕಾರ ಇಂಜಿನಿಯರಿಂಗ್ನ ಮ್ಯಾನೇಜ್ಮೆಂಟ್ ಸೀಟಿಂದ ಮಾಡೋದು ವೇಸ್ಟ್ ಅಂತಂತೀನಿ ಆಯಿತಾ. ಅಕಸ್ಮಾತ್ ಡಿಗ್ರಿ ಬೇಕು ಅಂತಂದರೆ ಮಾಡಬಹುದು, ಅಕಸ್ಮಾತ್ ನೀವೇನಾದರೂ ಅಲ್ಲಿ ಓದ್ಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡು ಓದ್ಬಿಟ್ಟು ಕೆಲಸ ತಗೋತೀನಿ, ನೋ ಆ ಕೆಲಸ ವೇಸ್ಟ್ ಅಂತ ಅಂದ್ಕೊಳ್ಳಿ. ಅಷ್ಟೊಂದು ಇನ್ವೆಸ್ಟ್ ಮಾಡಿಬಿಟ್ಟು ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಕಾಮೆಡ್ಕೆ ಬರೀರಿ ಮ್ಯಾನೇಜ್ಮೆಂಟ್ ಬದಲು ಆಯಿತಾ, 2.5 lakh ಆಗುತ್ತೆ. ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅಂತಂದರೆ ಏನಾದರೂ 15 lakh ಅಂದರೆ ಡ್ರೈನ್ ಆಗುತ್ತೆ. ಒಳ್ಳೆ ಕಾಲೇಜ್ಗೆ ಹೋಗ್ತೀನಿ ಅಂತಂದರೆ ಮಿನಿಮಮ್ ಟು ಮಿನಿಮಮ್ ಆಯಿತಾ. ಆ್ಯಂಡ್ ದೆನ್ ಈಗ ಬೇರೆ ರೇಷ್ಯೋಗೆ ಬರೋದು, ನಾನು ಆಗಲೇ ಹೇಳಿದೆ 100 ಪ್ಲಸ್ ತೊಗೊಂಡ್ರೆ ಹಂಗೆ ಬರುತ್ತೆ ಅಂತಂದ್ಬಿಟ್ಟು. ನಿಮ್ಮ ರ್ಯಾಂಕ್ ಏನಾದರೂ 100 ಒಳಗಡೆ ಬರಬೇಕು ಅಂತಂದರೆ, 100 ಒಳಗಡೆ ಬರಬೇಕು ಅಂತಂದರೆ ನಿಮ್ಮ ಸ್ಕೋರು 300 ಇರಬೇಕು. ಆ್ಯಂಡ್ ದೆನ್ ನಿಮ್ಮ ರ್ಯಾಂಕ್ ನಿಮ್ಮ ಏನಿದೆ ಸಿ ಇ ಟಿ ಸ್ಕೋರು 130 ಪ್ಲಸ್ ಬಂದರೆ ನಿಮ್ಮ ರ್ಯಾಂಕಿಂಗು 500 ಒಳಗಡೆ ಬರುತ್ತೆ, 500 ಒಳಗಡೆ ಬರುತ್ತೆ ಆಯಿತಾ. ಇದನ್ನು ಪಕ್ಕಾಗಿ ಹಾಕ್ಬಿಟ್ಕೊಬೇಡಿ. ನೀವು 130 ಆ್ಯಂಡ್ ದೆನ್ 300 ಈ ರೀತಿ ಇದ್ದರೆ ನಿಮ್ಮದು 500 ಒಳಗಡೆ ಬರುತ್ತೆ. ಯಾಕೆ ಅಂತಂದರೆ ಈ 130 ಪ್ಲಸ್ ಏನಿದೆ ಇದು ಯುನಿಕೋ ನಂಬರ್ಸ್ ಅಂತ ಅಂದ್ಕೊಳ್ಳಿ. ಈ ನಂಬರ್ಸನ್ನು ತೆಗಿಯೋರು ತುಂಬ ಕಡಿಮೆ ಜನ. ಅಕಸ್ಮಾತ್ ನೀವೇನಾದರೂ ಈ ಕೆಟಗರಿಗೆ ಸೇರಿದ್ದೀರಾ ಅಂತಂದರೆ ನಿಮ್ಮ ರ್ಯಾಂಕಿಂಗು ಹತ್ತಿರ 500 ಒಳಗಡೆ ಬರುತ್ತೆ. ಆ್ಯಂಡ್ ದೆನ್ 500 ಇದ್ರೂ ಆರ್ಯ ಕಾಲೇಜಲ್ಲಿ CHC ಸಿಗೋದಿಲ್ಲ, ಇದು ಸ್ಯಾಡ್ ಫ್ಯಾಕ್ಟರ್. ನೆಕ್ಸ್ಟು, ಇನ್ನೂ ಸುಮಾರು ಜನ ನನ್ನದು 200 ಇದೆ, 200 ಸ್ಕೋರ್ ಇದೆ ಆ್ಯಂಡ್ ದೆನ್ ನನ್ನ ಮಾರ್ಕ್ಸ್ ಅಥವಾ ರ್ಯಾಂಕು ಬಂದುಬಿಟ್ಟು ನನ್ನ ಸ್ಕೋರ್ ಬಂದುಬಿಟ್ಟು 70 ಇದೆ ಅಂತಂದರೆ ನಿಮ್ಮ ರ್ಯಾಂಕಿಂಗು 50,000 ಮೇಲ್ಗಡೆ ಹೊಂಟೋಗ್ಬಿಡುತ್ತೆ. ಯಾಕೆಂದರೆ ಇಲ್ಲಿ 100 ಡಿಫ್ರೆನ್ಸ್ ಇದೆ, 50,000 ಮೇಲ್ಗಡೆ ಇನ್ನೂ ಜಾಸ್ತಿ ಆಗ್ಬೋದು ಹೇಳೋಕ್ಕಾಗೋದಿಲ್ಲ. ವೈ ಬಿಕಾಸ್ ನಾನು ನೋಡಿದಾಗೆ 200 ನಾನು ನೋಡಿದಾಗೆ ಯಾರು 200 ಕಡಿಮೆ ತೊಗೊಂಡಿಲ್ಲ. ಅಕಸ್ಮಾತ್ ನೀವು ತೊಗೊಂಡಿದ್ರೆ ಈ ರೀತಿ ಹೊಂಟೋಗ್ಬಿಡುತ್ತೆ, 60,000 ಗಂಟೆ ಹೊಂಟೋಗ್ಬಿಡುತ್ತೆ ಆಯಿತಾ. ಆಮೇಲೆ ಈಗ ಕಾಲೇಜ್ಗಳನ್ನ ಯಾವ ರೀತಿ ಅನಲೈಸ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಇನ್ನೂ ಯಾವ್ದಾದ್ರು ಲೈಕ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನ್ ಕೇಳಬೇಡಿ, ಪರ್ಸನಲಾಗಿ ಬಂದು ಕೇಳಿ ಆಯಿತಾ. ಕಾಮೆಂಟ್ ಸೆಕ್ಷನ್ ಕೇಳಬೇಡ್ರೋ ಆಯಿತಾ. ಇನ್ನು ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ನಾನು ಎಷ್ಟು ಸ್ಕೋರ್ ಮಾಡಿಕೊಂಡಿದ್ದೀನಿ, ನನಗೆ ಏನು ರ್ಯಾಂಕ್ ಬರುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ಕೇಳಬೇಡಿ, ಪರ್ಸನಲಾಗಿ ಬಂದು ಕೇಳಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಮನೋಜ್ NBOG
MJ722. This is my Instagram ID. 722 ಒಂದು ಡಿ ಎಮ್ ಮಾಡಿ, 722 ಒಂದು ಡಿ ಆಗಿ ಮಾಡಿಬಿಡಿ. ಅದು ಪರ್ಸನಲ್ ಅಕೌಂಟು, ನಾನು ಪರ್ಸನಲ್ ಅಕೌಂಟಲ್ಲಿ ನಿಮ್ಗೆ ಯಾರದೇ ಡಿ ಎಮ್ ಅದು ರಿಸೀವ್ ಮಾಡೋದಿಲ್ಲ, ಇಲ್ಲೇ ಡಿ ಎಮ್ಗೆ ರಿಪ್ಲೈ ಮಾಡತಕ್ಕಂಥದ್ದು. ಆ್ಯಂಡ್ ನಿಮ್ಮ ಡಿ ಎಮ್ ತುಂಬ ಇಂಪಾರ್ಟೆಂಟ್ ಆಗಿದ್ರೇ ರಿಪ್ಲೈ ಬರುತ್ತೆ. ಆ್ಯಂಡ್ ಇಮೇಲ್ ಸಹ ಮಾಡ್ಬೋದು ನೀವು, monojpn6364@gmail.com ಇಮೇಲ್ ಸಹ ಮಾಡ್ಬೋದು ನೀವು. ಯಾ, ಐ ಆಮ್ ವೇಟಿಂಗ್ ಫಾರ್ ಯರ್ ಮೆಸೇಜಸ್. ಆ್ಯಂಡ್ ದೆನ್ ಯಾ, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೊಂದು ಕನ್ಫ್ಯೂಷನ್ನ ದೂರ ಮಾಡಿದೆ ಅಂತ ಅನ್ಕೋತೀನಿ. ಆ್ಯಂಡ್ ದೆನ್ ಡಿಸೈಡಿಂಗ್ ಫ್ಯಾಕ್ಟರ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಆಯಿತಾ, ಇದು ಪ್ರೀವಿಯಸ್ ಇಯರ್ ಅನಾಲಿಸಿಸು. ಸ್ಕೋರ್ ಕಾರ್ಡ್ಗಳು ನೋಡ್ತೀವಿ ಅಂತಂದರೆ ಆಗಲೇ ಪ್ರೀವಿಯಸ್ ವೀಡಿಯೋದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನಾನು ನಿಮಗೆ, ಈ ರೀತಿ ಇರುತ್ತೆ. ಆಯಿತಾ, ನೋಡಿ ಮಾಡಿ ಅನಲೈಸ್ ಮಾಡಿ ನಿಮ್ಮ ರ್ಯಾಂಕನ್ನು ಪ್ರಿಡಿಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಯಾರು ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ, ನೀವು ಅನ್ಕೊಂಡಿರೋದಕ್ಕಿಂತ ಚೆನ್ನಾಗೇ ಬರುತ್ತೆ ರ್ಯಾಂಕಿಂಗು. ಕೆಲವೊಂದಷ್ಟು ಜನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆದರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ವೈಬೇಕು ಸಿ ಇಟಿ ರ್ಯಾಂಕು ನಿಮ್ಮ ಡಿಸಪಾಯಿಂಟ್ ಮಾಡೇ ಮಾಡುತ್ತೆ ಎಷ್ಟೊಂದು ಕೇಸಸಲ್ಲಿ. ಸೊ ಹಾಗಂತ ಹೇಳ್ತಾ ಬಿಡ್ನ ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾಪಿ ಲರ್ನಿಂಗ್.